हाय फ्रेंड्स, वेलकम टू माय चैनल। फ्रेंड्स, इवत्तिन वीडियोदल्ली ओंदु प्रॉफिटेबल बिजनेस बग्गे तिळिसिकोड्तीनि। सो फ्रेंड्स, ई बिजनेस बग्गे इल्लिवरेगू यारिगू कूड गोत्तिल्ल। सो फ्रेंड्स, हागागि ई बिजनेस गे मार्केट नल्लि तुंबा अंद्रे तुंबा हेच्चु डिमांड इदे। फ्रेंड्स, नीवेनादरू ई बिजनेस न स्टार्ट माडिद्रे खंडितवागियू हेच्चिन प्रॉफिट अन्नु पडेदुकोळ्ळबहुदु। याकंद्रे फ्रेंड्स, ई बिजनेस गे कॉम्पिटिशन कूड कडिमे इरुत्ते। सो फ्रेंड्स, हागागि निम्म एरियादल्लि नीवे फस्ट ई बिजनेस न स्टार्ट माडि हेच्चिन लाभवन्नु गळिसिकोळ्ळबहुदु। सो इवत्तु नानु तिळिसिकोडुवंत बिजनेस यावुदु अंद्रे, प्रतियोब्बर हत्रनू मोबाइल इदे अल्वा, ಆ ಮೊಬೈಲ್ ನಿಂದ ಬಿಸಿನೆಸ್ ನ ಮಾಡ್ತಾ ಇರೋದು। ಫ್ರೆಂಡ್ಸ್, ಇಲ್ಲಿ ಮಿಷನ್ ನೋಡ್ತಾ ಇದ್ದೀರಲ್ವಾ, ಈ ಮಿಷನ್ ನಲ್ಲಿ ಸಣ್ಣದಾದ 3 ಮೋಟರ್ಸ್ ಇದೆ ನೋಡಿ ಫ್ರೆಂಡ್ಸ್। ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಮೊಬೈಲ್ ಅನ್ನು ಹೀಟ್ ಮಾಡೋದು ಇರುತ್ತೆ, ಹಾಗೆ ನಿಮಗೆ ಏನು ಅಂದ್ರೆ ಮೊಬೈಲ್ ಅನ್ನು ವಾಟರ್ ಪ್ರೂಫ್ ಕೋಟಿಂಗ್ ಕೊಟ್ಟು ನೀವು ಇದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ। ವಾಟರ್ ಪ್ರೂಫ್ ಕೋಟಿಂಗ್ ಮಾಡಿಬಿಟ್ಟು ನೀವು ನಿಮ್ಮ ಮೊಬೈಲ್ ಅನ್ನು ಕಾಪಾಡಿಕೊಳ್ಳಬಹುದು। ಈ ಲಿಕ್ವಿಡ್ ಇದೆಯಲ್ವಾ, ಈ ಲಿಕ್ವಿಡ್ ನ ನೀವು ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಳ್ತಿರಲ್ವಾ, ಅವರೇ ಕೊಡ್ತಾರೆ। ನಂತರ ಈ ರೀತಿಯ ಒಂದು ಕ್ಲಾತ್ ಬೇಕಾಗುತ್ತೆ, ಹಾಗೇನೆ ಫ್ರೆಂಡ್ಸ್ ಈ ಟ್ಯೂಬ್ ಕೂಡ ಬೇಕಾಗುತ್ತೆ। ಫ್ರೆಂಡ್ಸ್, ಫಸ್ಟ್ ಕೋಟ್ ಐಪಿ ಅಂತ। ಸೋ ಈ ಐಪಿ ಅಂದ್ರೆ ಮೊಬೈಲ್ ಅನ್ನು ಕ್ಲೀನ್ ಮಾಡುವಂತದ್ದು। ಡಸ್ಟ್ ಎಲ್ಲವನ್ನು ಕ್ಲೀನ್ ಮಾಡೋದಿಕ್ಕೆ ಮೊದಲು ನೀವು ಏನು ಮಾಡಬೇಕು ಅಂದ್ರೆ, ಮೊಬೈಲ್ ನಲ್ಲಿ ಇರುವಂತ ಸಿಮ್ ಕಾರ್ಡ್, ಮೆಮೊರಿ ಕಾರ್ಡ್ ಎಲ್ಲವನ್ನ ತೆಗೆದಿಟ್ಕೊಂಡು, ನಂತರ ಮೊಬೈಲ್ ನಲ್ಲಿ ಹೋಲ್ಸ್ ಇರುತ್ತಲ್ವಾ, ಆ ಹೋಲ್ಸ್ ನಿಂದ ನೀವು ವ್ಯಾಕ್ಯೂಮ್ ನಿಂದ ಡಸ್ಟ್ ಎಲ್ಲವನ್ನು ಹೊರಗೆ ತೆಗೆದುಕೊಳ್ಳಬೇಕು। ನಂತರ ಐಪಿ ಅನ್ನು ಸ್ಪ್ರೇ ಮಾಡಿಬಿಟ್ಟು ನಂತರ ಒಂದು ಕ್ಲಾತ್ ನಿಂದ ನೀಟಾಗಿ ಒರೆಸಿಕೊಳ್ಳಬೇಕು। ಈ ಐಪಿ ಅನ್ನೋದು ನಿಮಗೆ ಹಾರ್ಡ್ವೇರ್ ಶಾಪ್ಸ್ ಗಳಲ್ಲಿ ಮತ್ತೆ ಎಲೆಕ್ಟ್ರಿಕ್ ಶಾಪ್ಸ್ ನಲ್ಲಿ ನಿಮ್ಮ ಮಾರ್ಕೆಟ್ ನಲ್ಲಿ ನಿಮಗೆ ಇದು ಸಿಗುತ್ತೆ। ಹೀಗೆ ಸ್ಪ್ರೇ ಮಾಡಿಬಿಟ್ಟು ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳಬೇಕು। ನಂತರ ಫ್ರೆಂಡ್ಸ್, ನೀವು ಹೀಗೆ ಈ ಮಿಷನ್ ಆನ್ ಮಾಡ್ಕೊಳ್ಳಬೇಕು। ಅಲ್ಲಿ ಹೀಟ್ ರೀಡಿಂಗ್ ಅನ್ನೋದು, ಸ್ಪ್ರೇ ರೀಡಿಂಗ್ ಅನ್ನೋದು, ಪ್ರತಿಯೊಂದು ರೀಡಿಂಗ್ ಅನ್ನು ಸೆಟ್ ಮಾಡ್ಕೊಳ್ಬಹುದು। ಹಾಗೇನೆ ಫ್ರೆಂಡ್ಸ್, ಇದರಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇರುತ್ತೆ। ಹೀಗೆ ವ್ಯಾಕ್ಯೂಮ್ ನಿಂದ ಹೋಲ್ಸ್ ಇರುತ್ತಲ್ವಾ, ಚಾರ್ಜಿಂಗ್ ಪಿನ್ ಹಾಕುವಂಥದ್ದು, ಹೆಡ್ಸೆಟ್ ಹಾಕುವಂಥದ್ದು, ಹೀಗೆ ಸಣ್ಣ ಸಣ್ಣ ಸ್ಪೀಕರ್ ಹೋಲ್ಸ್ ಇರುತ್ತಲ್ವಾ, ಅಲ್ಲಿ ವಾಟರ್ ಇಲ್ಲ, ಡಸ್ಟ್ ಇದ್ರೆ ಅದನ್ನು ಹೊರಗೆ ತೆಗೆಯೋದಕ್ಕೆ ಈ ವ್ಯಾಕ್ಯೂಮ್ ಅನ್ನು ಹಾಕಿ ನೀವು ಅದರಲ್ಲಿರುವ ಡಸ್ಟ್ ಅನ್ನು ತೆಗಿಬಹುದು। ಎಷ್ಟು ಚೆನ್ನಾಗಿ ತೆಗೆದಿರೋ ಅಷ್ಟು ಒಳ್ಳೆದಾಗುತ್ತೆ। ಆ ಡಸ್ಟ್ ಎಲ್ಲವನ್ನು ಕ್ಲೀನ್ ಮಾಡಬೇಕಾಗುತ್ತೆ, ಇಲ್ಲ ನೀವು ಎಷ್ಟು ಸೇಫ್ ಆಗಿ ಕ್ಲೀನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಡಸ್ಟ್ ಅನ್ನೋದು ಎಲ್ಲ ಕಡೆನೂ ಕ್ಲೀನ್ ಆಗಿ ಹೋಗುತ್ತೆ। ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಈ ರೀತಿಯಲ್ಲಿ ನೀವು ಡಸ್ಟ್ ಅನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ। ಈ ರೀತಿಯಾಗಿ ಡಸ್ಟ್ ಅನ್ನು ಕ್ಲೀನ್ ಮಾಡಿದ ನಂತರ ಮಿಷನ್ ನಲ್ಲಿ ವ್ಯಾಕ್ಯೂಮ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಆನ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ। ಕ್ಲೋಸ್ ಮಾಡಿದ ನಂತರ ನೀವು ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಎರಡು ಹೋಲ್ಸ್ ಅನ್ನೋದು ಮೊಬೈಲ್ಸ್ ನಲ್ಲಿ ಇರುವ ಕೆಮಿಕಲ್ ಅನ್ನು ರಿಲೀಸ್ ಮಾಡೋದಿಕ್ಕೆ। ಸೊ ನೀವು ಇಲ್ಲಿ ಮೊಬೈಲ್ ಅನ್ನು ಸೆಟ್ ಮಾಡ್ಕೊಳ್ಬೇಕು। ಸೆಟ್ ಮಾಡಿದ ನಂತರ ಇದರಲ್ಲಿ ಇರುವ ಬಾಟಲ್ಸ್ ಅನ್ನು ನೀವು ಓಪನ್ ಮಾಡಿದ್ರೆ ಹೋಲ್ಸ್ ತರ ಟಚ್ ಬರುತ್ತೆ, ಹಾಗೇನೆ ನೀವು ಇವಾಗ ಇದಕ್ಕೆ ನ್ಯಾನೋ ಕೋಟಿಂಗ್ ಲಿಕ್ವಿಡ್ ಇದೆಯಲ್ವಾ, ಅದನ್ನ 3 3 ml ಅನ್ನು ಹಾಕೊಳ್ಬೇಕು। ಅಂದ್ರೆ ಒಂದೊಂದಕ್ಕೆ 3 ml ಹಾಕೊಳ್ಬೇಕು, ಒಂದು ಸೈಡ್ ನಲ್ಲಿರುವ ಕಂಟೈನರ್ ಗೆ 3 ml ಡ್ರಾಪ್ಸ್ ನ ಹಾಕೋಬೇಕು, ನಂತರ ಇನ್ನೊಂದು ಸೈಡ್ ನಲ್ಲಿರುವ ಕಂಟೈನರ್ ಗೆ 3 ml ಡ್ರಾಪ್ಸ್ ನ ಹಾಕೊಳ್ಬೇಕು। ಆ ಡ್ರಾಪ್ಸ್ ಅನ್ನು ಹಾಕಿದ ಮೇಲೆ ನೋಡ್ತಾ ಇದ್ದೀರಲ್ವಾ, ಈ ವಿಧದಲ್ಲಿ ನೀವು ಮೆಜರ್ಮೆಂಟ್ ಅನ್ನ ಇಟ್ಕೊಂಡು ಹಾಕೊಳ್ಬೇಕಾಗುತ್ತೆ। ಹಾಕಿದ ನಂತರ ಅಲ್ಲಿ ಹೋಲ್ಸ್ ಇದೆಯಲ್ವಾ, ಆ ಹೋಲ್ಸ್ ಅನ್ನ ಲಾಕ್ ಮಾಡಬೇಕಾಗುತ್ತೆ। ಲಾಕ್ ಮಾಡಿದ ನಂತರ ನೀವು ಮೊಬೈಲ್ ಅನ್ನ ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಸೆಟ್ ಮಾಡಿಕೊಂಡು ಆ ಡೋರ್ ಅನ್ನ ಕ್ಲೋಸ್ ಮಾಡಬೇಕು। ಡೋರ್ ಅನ್ನ ಕ್ಲೋಸ್ ಮಾಡಿದ ನಂತರ ನೀವು ಈ ಮಿಷನ್ ಅನ್ನ ಆನ್ ಮಾಡಬೇಕಾಗುತ್ತೆ। ಆನ್ ಮಾಡಿಕೊಂಡು ಏನ್ ಮಾಡಬೇಕು ಅಂದ್ರೆ, 3 ಮಿನಿಟ್ಸ್ ಟೈಮಿಂಗ್ಸ್ ಅನ್ನ ಇಟ್ಕೊಂಡ್ರೆ ಹೀಟ್ ವ್ಯಾಕ್ಯೂಮ್ ನಿಂದ ಅದು ಫುಲ್ ಆಗಿ ಕೋಟಿಂಗ್ ಮಾಡುತ್ತೆ। ನೋಡ್ತಾ ಇದ್ದೀರಲ್ವಾ, ಹೀಗೆ ಫಾಗ್ ಮಾಡಿ ಕೋಟಿಂಗ್ ಮಾಡುತ್ತೆ। ಇದರಲ್ಲಿ ಇರುವ ಹೋಲ್ಸ್ ಮೂಲಕ ಅದರ ಒಳಗೆ ಎಲ್ಲ ಹೋಗಿ ಮೇನ್ ಮೇನ್ ಪಾರ್ಟ್ಸ್ ಗಳಿಗೆ ಅದು ವಾಟರ್ ಪ್ರೂಫ್ ನಲ್ಲಿ ಕೋಟಿಂಗ್ ನ ಮಾಡಿಕೊಡುತ್ತೆ। ಸೊ ಫ್ರೆಂಡ್ಸ್, ಇದರಲ್ಲಿ ವಾಟರ್ ಏನು ಟಚ್ ಆಗದೇನೆ, ಮೊಬೈಲ್ ಏನು ಕೂಡ ಡ್ಯಾಮೇಜ್ ಆಗದೇನೆ ಅದು ಕೋಟಿಂಗ್ ಆಗಿ ಸೇಫ್ಟಿ ಆಗಿ ಕೋಟಿಂಗ್ ಅನ್ನು ಮಾಡಿಕೊಡುತ್ತೆ। ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಕೆಳಗಡೆ 2 ಫ್ಯಾನ್ಸ್ ಗಳು ಇದೆ, ಅದು ಈ ವ್ಯಾಕ್ಯೂಮ್ಗೆ ಸಂಬಂಧಿಸಿದವು। ಸೊ ಫ್ರೆಂಡ್ಸ್, ಇದರಲ್ಲಿರುವ ಡಸ್ಟ್ ಎಲ್ಲವನ್ನು ಹೇರ್ ಪಿನ್ ನಿಂದ ತೆಗೆದ್ವಿ ಅಲ್ವಾ, ಅದಕ್ಕಾಗಿ। ಹಾಗೇನೆ ಫ್ರೆಂಡ್ಸ್, ಇದನ್ನ ಹೀಟ್ ಕೋಟಿಂಗ್ ಇದೆಯಲ್ವಾ, ಇದಕ್ಕೆ ನೀವು ಟೈಮ್ ಸೆಟ್ಟಿಂಗ್ ನ ಕೊಟ್ಟಿದ್ರಿ ಅಲ್ವಾ, ಹಾಗಾಗಿ ಇದು ವರ್ಕ್ ಮುಗಿದ ಮೇಲೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ಹೋಗುತ್ತೆ। ಇವಾಗ ಇಲ್ಲಿ ಸ್ಪ್ರೇ ಅನ್ನೋದು ಕ್ಲೋಸ್ ಆಗಿದೆ। ನೆಕ್ಸ್ಟ್ ನೀವು ಆ ಲಾಕ್ ಓಪನ್ ಮಾಡಿಬಿಟ್ಟು ಅದರಲ್ಲಿರುವ ಮೊಬೈಲ್ ತೆಗೆದುಕೊಂಡು ಮೊಬೈಲ್ಗೆ ಮತ್ತೆ ಒಂದ್ಸರಿ ಐಪಿ ಸ್ಪ್ರೇ ಮಾಡಿಬಿಟ್ಟು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು। ಯಾಕಂದ್ರೆ ಐಪಿ ಸ್ಪ್ರೇ ಮಾಡೋದ್ರಿಂದ ಸ್ಕ್ರೀನ್ ಮೇಲೆ ಇರುವ ಡಲ್ನೆಸ್ ಎಲ್ಲ ಹೋಗುತ್ತೆ। ಹಾಗಾಗಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಲ್ಲಿ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನೀವು ಹೀಟ್ ನಲ್ಲಿ ಡ್ರೈ ಮಾಡ್ಕೊಳ್ಬೇಕು। 33 ಡಿಗ್ರೀಸ್ 10 ಡಿಗ್ರೀಸ್ ನಲ್ಲಿ ಹೀಗೆ ಆಟೋಮೆಟಿಕ್ ಆಗಿ ಮಿಷನ್ ಕೊಡ್ತಾರಲ್ವಾ, ಅವರೇ ಈ ರೀತಿಯಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋದಿಕ್ಕೆ ಟ್ರೈನಿಂಗ್ ನ ಕೊಡ್ತಾರೆ, ಮತ್ತೆ ಇದನ್ನ ಸೆಟ್ಟಿಂಗ್ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾರೆ। ಸೊ ಫ್ರೆಂಡ್ಸ್, ಇವಾಗ ಇದನ್ನ ಈ ಮಿಷಿನ್ ನಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಳ್ಳಿ। ಈ ಮಿಷಿನ್ ನಲ್ಲಿ ಇಡೋದಕ್ಕಿಂತ ಮೊದಲು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಇಡಬೇಕಾಗುತ್ತೆ। ನಂತರ ಈ ಮಿಷನ್ ಆನ್ ಮಾಡಿದಾಗ ಕೆಳಗಡೆ ಲೈಟ್ ಆನ್ ಆಗುತ್ತೆ, ನೋಡ್ತಾ ಇದ್ರಲ್ವಾ, ಲೈಟ್ ಆನ್ ಆಗಿದೆ। ಇವಾಗ ಇಲ್ಲಿ
ಹೀಟ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಹೀಟ್ ಪ್ರೊಸೆಸ್ ಮುಗಿದ ಮೇಲೆ ಆಟೋಮೆಟಿಕ್ ಆಗಿ ಲೈಟ್ ಅನ್ನೋದು ಆಫ್ ಆಗಿ ಹೋಗುತ್ತೆ. ನಂತರ ನೀವು ಇದರಿಂದ ಮೊಬೈಲ್ ಅನ್ನು ಹೊರಗೆ ತೆಗೆದುಕೊಳ್ಬೇಕು. ಸೊ ನೋಡ್ತಾ ಇದೀರಲ್ವಾ, ಈ ವಿಡಿಯೋದಲ್ಲಿ ಈ ರೀತಿಯಲ್ಲಿ ಸೆಟ್ ಮಾಡಿ ಒಂದ್ಸರಿ ಮಿಷಿನ್ ಆನ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿ ಹೋಗುತ್ತೆ. ಹಾಗೆಯೇ ಹೀಟ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆದ ಮೇಲೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ಮೇಲೆ ಅಲ್ಲಿಂದ ಮೊಬೈಲ್ ಅನ್ನು ತೆಗೆದುಕೊಂಡು ನೀಟಾಗಿ ನೀವು ಕ್ಲೀನ್ ಆಗಿ ಒಂದು ನಾರ್ಮಲ್ ಕ್ಲಾತ್ ನಿಂದ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಕ್ಲೀನ್ ಮಾಡಿದ ನಂತರ ವಾಟರ್ ಪ್ರೂಫ್ ಟೆಸ್ಟಿಂಗ್ಗೆ ಸೆಟ್ ಮಾಡ್ಕೊಳ್ಬಹುದು. ನೋಡ್ತಾ ಇದೀರಲ್ವಾ, ಈ ರೀತಿಯಲ್ಲಿ ರೆಡಿ ಆಗುತ್ತೆ. ನಂತರ ಫ್ರೆಂಡ್ಸ್, ನೀವು ಮೊಬೈಲ್ಗೆ ಸಿಮ್ ಕಾರ್ಡ್, ಮೆಮೊರಿ ಕಾರ್ಡ್ ಎಲ್ಲವನ್ನು ಹಾಕೊಂಡು ಫ್ಲಾಟ್ ಅನ್ನು ಕನೆಕ್ಟ್ ಮಾಡಿಕೊಂಡು ಫೋನನ್ನು ಒಂದ್ಸರಿ ನಾರ್ಮಲ್ ಕ್ಲಾತ್ನಿಂದ ಒರೆಸ್ಕೊಳ್ಳಿ. ಸೊ ಕ್ಲೀನ್ ಆಗಿ ಇದನ್ನು ಒರೆಸ್ಕೊಳ್ಬೇಕಾಗುತ್ತೆ. ಸೊ ಒರೆಸ್ಕೊಂಡ ನಂತರ ನೀವು ವಾಟರ್ ಪ್ರೂಫಿಂಗ್ ಹೇಗೆ ಆಗಿದೆ ಅಂತ ಈಸಿಯಾಗಿ ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತೆ. ಅದರಲ್ಲಿರುವ ಹೋಲ್ಸ್ ಮೂಲಕ ಕೋಟಿಂಗ್ ಅನ್ನು ಇದರ ಒಳಗಿರುವ ಮೆಜರ್ವರ್ಸ್ನ ಪ್ರತ್ಯೇಕವಾದ ಸ್ಪಾಟ್ಸ್ಗೆ ಸ್ಪ್ರೇ ಮಾಡಿಕೊಂಡು ವಾಟರ್ ಪ್ರೂಫಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ಟೂ ಮೊಬೈಲ್ಸ್ ಅನ್ನು ತಗೊಂಡು ವಾಟರ್ ಪ್ರೂಫ್ ಕೋಟಿಂಗ್ ಮತ್ತೆ ವಿತೌಟ್ ವಾಟರ್ ಪ್ರೂಫ್ ಕೋಟಿಂಗ್ ಮೊಬೈಲ್ ಅನ್ನು ಇಟ್ಕೊಂಡು ಎರಡಕ್ಕೂ ಕೂಡ ವಾಟರ್ ಡ್ರಾಪ್ಸ್ ಅನ್ನು ಹಾಕಿದಾಗ ನೋಡ್ಬೋದು, ವಾಟರ್ ಪ್ರೂಫ್ ಕೋಟಿಂಗ್ ಆಗಿರುವಂತ ಮೊಬೈಲ್ ನಲ್ಲಿ ವಾಟರ್ ಡ್ರಾಪ್ಸ್ ಸ್ಟೇ ಆಗೋದಿಲ್ಲ, ಎಲ್ಲವೂ ಕೂಡ ಮೂವ್ ಆಗಿ ಹೋಗುತ್ತೆ. ಅದೇ ನೀವು ವಾಟರ್ ಪ್ರೂಫ್ ಕೋಟಿಂಗ್ ಆಗದೇ ಇರುವಂತ ನಾರ್ಮಲ್ ಮೊಬೈಲ್ ನಲ್ಲಿ ವಾಟರ್ಸ್ ಅನ್ನೋದು ಅಬ್ಸರ್ವ್ ಆಗಿ ಎಲ್ಲವೂ ಕೂಡ ಸ್ಪ್ರೆಡ್ ಆಗಿ ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ಈ ನೆಕ್ಸ್ಟ್ ಮೊಬೈಲ್ ನಲ್ಲಿ ಏನಾದರೂ ವಿಡಿಯೋ ಪ್ಲೇ ಮಾಡಿಬಿಟ್ಟು ಒಂದು ವಾಟರ್ ಇರುವಂತ ಬೌಲ್ಸ್ ನಲ್ಲಿ ಈ ಮೊಬೈಲ್ ಅನ್ನು ಹಾಕಿ ಮತ್ತೆ ವಾಟರ್ನ ಹಾಕಿದ್ರೂ ಕೂಡ ಇದಕ್ಕೆ ಏನೂ ಕೂಡ ಟ್ರಬಲ್ ಆಗೋದಿಲ್ಲ, ನಿಮಗೆ ಪಕ್ಕಾ ಪ್ರೂಫ್ ಇದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ, ಮೊಬೈಲ್ ಅನ್ನು ಇದಕ್ಕೆ ಹಾಕಿದ್ದೀನಿ. ಒಂದು ದೊಡ್ಡ ಫೋನ್, ಹಾಗೇನೆ ಕಾಸ್ಟ್ಲಿ ಫೋನ್ ಕೂಡ ಹೌದಿದು. ಅದೇ ಫೋನನ್ನು ನಾನು ವಾಟರ್ನಲ್ಲಿ ಹಾಕಿದ್ದೀನಿ. ಆದರೆ ಈ ವಾಟರ್ನಲ್ಲಿರುವಂಥ ಮೊಬೈಲ್ಗೆ ಯಾವುದೇ ರೀತಿಯ ಡ್ಯಾಮೇಜ್, ಯಾವುದಾದ್ರೂ ಪ್ರಾಬ್ಲಮ್ಸ್, ಹಾಗೆಯೇ ವಾಟರ್ನಲ್ಲಿರುವ ವಾಟರ್ ಬಬಲ್ಸ್ಗಳು ಇದೆಲ್ಲ ಮಾಡಿದರೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ಫ್ರೆಂಡ್ಸ್, ಇದಕ್ಕೆ ನ್ಯಾನೋ ಕೋಟಿಂಗ್ ಮೂಲಕ ವಾಟರ್ ಪ್ರೂಫ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಫುಲ್ಫಿಲ್ ಆಗಿ ವಾಟರ್ ಪ್ರೂಫಿಂಗ್ನಲ್ಲಿ ರೆಡಿಯಾಗಿದೆ. ಹಾಗೆಯೇ ಫ್ರೆಂಡ್ಸ್, ಈ ಮೊಬೈಲನ್ನು ಮಾರ್ಕೆಟ್ನಲ್ಲಿ ವಾಟರ್ ಪ್ರೂಫ್ ಕೋಟಿಂಗ್ಗೆ ಸಂಬಂಧಿಸಿದಂತೆ ಒಂದು ಮೊಬೈಲ್ಗೆ ವಾಟರ್ ಪ್ರೂಫ್ ಕೋಟಿಂಗ್ ಮಾಡಿಸೋದಕ್ಕೆ ಕೊಟ್ಟರೆ ನಿಮಗೆ 500 ರಿಂದ 1000 ರುಪೀಸ್ ವರೆಗೂ ಚಾರ್ಜಸ್ನ ತಗೊಳ್ತಾರೆ. ಸೊ ಫ್ರೆಂಡ್ಸ್, ಏನು ಅಂದರೆ ಇದೇ ಮೊಬೈಲನ್ನು ನೀವೇ ಕೋಟಿಂಗ್ ಮಾಡಿದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ, ಒಂದು ಸೈಡು 3 ml, ಇನ್ನೊಂದು ಸೈಡ್ 3 ml, ಅಂದರೆ 50 ರುಪೀಸ್ ಆಗುತ್ತೆ. ನಿಮಗೆ ಒಂದು ಮಿಷನ್ ಪವರ್ ಚಾರ್ಜಸ್ ಬಂದುಬಿಟ್ಟು ಒಂದು ದಿನದ ಕರೆಂಟ್ನಲ್ಲಿ ಫ್ಯಾನ್ ತಿರುಗುತ್ತಲ್ವ, ಅದಕ್ಕೆ ಟೋಟಲಿ ನಿಮಗೆ 75 ರುಪೀಸ್ನಿಂದ 100 ರುಪೀಸ್ನ ಮಧ್ಯದಲ್ಲಿ ಆಗುತ್ತೆ. ಈ ರೀತಿಯಲ್ಲಿ ರೆಡಿ ಮಾಡಿದ್ದನ್ನು ಮಾರ್ಕೆಟ್ನಲ್ಲಿ 500 ರಿಂದ 1000 ರುಪೀಸ್ ವರೆಗೂ ಚಾರ್ಜಿಂಗ್ಸ್ನ ಇಟ್ಕೊಳ್ಬೋದು. ಸೊ ನೆಕ್ಸ್ಟು, ಇದನ್ನು ನೀವು ಹೋಲ್ಸೇಲ್ ಆಗಿ ನಿಮಗೆ ಬಲ್ಕ್ ಕ್ವಾಲಿಟಿಯಲ್ಲಿ ಹೆಚ್ಚಾಗಿ ಮೊಬೈಲ್ಸ್ ಬೇಕು ಅಂದರೆ ನಿಮಗೆ ಒಂದು 100 ರುಪೀಸ್ನಲ್ಲಿ ರೆಡಿ ಆಗುತ್ತೆ ಅಲ್ವಾ. ಅದಕ್ಕೆ 150 ರುಪೀಸ್ ಪ್ರಾಫಿಟನ್ನು ಇಟ್ಕೊಂಡು ಮೊಬೈಲ್ ಸೇಲ್ ಮಾಡೋರಿಗೆ, ಮೊಬೈಲ್ ಶಾಪ್ಸ್ಗಳಿಗೆ, ಮೊಬೈಲ್ ರಿಪೇರಿ ಮಾಡೋರಿಗೆ, ಶೋರೂಮ್ಸ್ನವರಿಗೆ, ದೊಡ್ಡ ದೊಡ್ಡ ಶೋರೂಮ್ಸ್ ಇರುತ್ತಲ್ವ, ಅವರ ಕಾಂಟ್ಯಾಕ್ಟ್ ತಗೊಂಡು ಇಲ್ಲಾಂದರೆ ವಾಟರ್ ಪ್ರೂಫ್ ಕೋಟಿಂಗ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಕಾಸ್ಟ್ನಲ್ಲಿ ಕೊಡ್ತೀವಿ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಕೂಡ ಮೊಬೈಲ್ನ ತಗೊಳ್ಳುವಾಗ ಅವರ ಮೊಬೈಲ್ ಸೇಫ್ಟಿ ಆಗಿರಬೇಕು ಅಂತ, ಅಷ್ಟು ಕಾಸ್ಟ್ ಇದ್ರೂ ಕೂಡ ಮೊಬೈಲ್ ಕೋಟಿಂಗ್ನ ಮಾಡಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಅನ್ಕೊಳ್ತಾರೆ ಅಲ್ವಾ. ಅದಕ್ಕಾಗಿ ಅವರು ಎಕ್ಸ್ಟ್ರಾ ಮನಿ ಆದ್ರೂ ಕೂಡ ಪ್ರತ್ಯೇಕವಾಗಿ ಮೊಬೈಲ್ ಕೋಟಿಂಗ್ನ ಮಾಡಿಸ್ಕೊಳ್ತಾರೆ. 10,000 ನಿಂದ 15,000 ವರೆಗೂ ಇರುತ್ತಲ್ವಾ, ಅದರಲ್ಲಿ ನೀವು ಒಂದು 500 ರುಪೀಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಮೊಬೈಲ್ ಸೇಫ್ಟಿ ಇರುತ್ತೆ ಅಂತ ಕೋಟಿಂಗ್ನ ಮಾಡಿಸ್ಕೊಳ್ತಾರೆ. ಅವರು 150ನಲ್ಲಿ ಕೋಟಿಂಗ್ ಮಾಡಿಬಿಟ್ಟು ಅವರು ಕಸ್ಟಮರ್ಸ್ಗೆ 500ನಿಂದ 1,000 ರುಪೀಸ್ವರೆಗೂ ಚಾರ್ಜಸ್ನ ತಗೊಳ್ತಾರೆ. ಈ ರೀತಿಯಲ್ಲಿ ತಗೊಂಡ್ರೆ ನಿಮಗೆ ಡೈಲಿ ಮಾರ್ಕೆಟ್ನ ಮೂಲಕ ಸಣ್ಣ ಸಣ್ಣ ಶಾಪ್ಸ್ನಿಂದ ದೊಡ್ಡ ದೊಡ್ಡ ಶಾಪ್ಸ್ನವರೆಗೂ ಡೈಲಿ ಒಂದು 10 to 20 ಪೀಸಸ್ನ ರೆಡಿ ಮಾಡಿ ಕೊಟ್ಟರೆ ನಿಮಗೆ 3,000 ರುಪೀಸ್ನವರೆಗೂ ಪ್ರಾಫಿಟ್ ಸಿಗುತ್ತೆ. ಅದೇ ಡೈರೆಕ್ಟಾಗಿ ನೀವೇ ಮಾಡೋದಾದರೆ 200ರುಪೀಸ್ನಿಂದ 300ರುಪೀಸ್ನವರೆಗೂ ಬರೀ ನೀವು 10 ಮೊಬೈಲ್ಸನ್ನು ರೆಡಿ ಮಾಡಿದರೆ ನಿಮಗೆ 3,000 ರುಪೀಸ್ ಪ್ರಾಫಿಟ್ ಬರುತ್ತೆ. ಈ ರೀತಿಯಲ್ಲಿ ನೀವು ಕಡಿಮೆ ರೇಟ್ನಲ್ಲಿ ನೀವು ಈ ಬಿಸ್ನೆಸ್ನ ಮಾಡೋದ್ರಿಂದ ನಿಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಡೀಲರ್ ಸಿಗ್ತಾರೆ, ಒಳ್ಳೆ ಪಬ್ಲಿಸಿಟಿ ಆಗುತ್ತೆ. ಸೊ ಹಾಗಾಗಿ ಈ ಬಿಸ್ನೆಸ್ ರನ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿದರೆ ಡೈಲಿ 10 to 20,000ರುಪೀಸ್ನವರೆಗೂ ಆದಾಯ ಬರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಆದರೂ ನಂತರ ರನ್ ಆಗುತ್ತೆ. ನೆಕ್ಸ್ಟು, ನೀವು ಇನ್ನೊಂದು ಮಿಷನ್ ಇಟ್ಕೊಂಡು ಹಾಗೆಯೇ ಎಂಪ್ಲಾಯ್ಮೆಂಟ್ಸ್ನ ಅಪ್ಲೈ ಮಾಡ್ಕೊಳ್ಬೋದು, ಆವಾಗ ಈ ಬಿಸ್ನೆಸ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಮಿಷನ್ಗೆ ಸಂಬಂಧಿಸಿದ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀರಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಇನ್ನು ಬೇರೆ ರೀತಿಯಲ್ಲಿ ಇದನ್ನು ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ನೀವು ನಿಮ್ಮದೇ ಅದೇ ವೆಬ್ಸೈಟ್ ಮಾಡಿ SSEO ಮಾಡಿಕೊಂಡು ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.